ಸ್ನೇಹಿತರೆ, ನಮ್ಮ ವಾಸ್ತುಶಾಸ್ತ್ರದ ಅನುಸಾರವಾಗಿ ಮನೆಯಲ್ಲಿರುವಂಥ ಪ್ರತಿಯೊಂದು ವಸ್ತುಗಳಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡು ಪ್ರಕಾರದ ಶಕ್ತಿಗಳು ಇರುತ್ತವೆ. ಒಂದು ವೇಳೆ ಅವುಗಳನ್ನು ಸರಿಯಾದ ಸ್ಥಾನ ಅಥವಾ ಸರಿಯಾದ ದಿಕ್ಕಿನಲ್ಲಿ ಇಡಲಿಲ್ಲ ಅಂದರೆ ಈ ವಸ್ತುಗಳು ನಕಾರಾತ್ಮಕ ಶಕ್ತಿಯನ್ನು ಹರಡಿಸುತ್ತವೆ. ಒಂದು ವೇಳೆ ನೀವೇನಾದರೂ ಈ ವಸ್ತುಗಳನ್ನು ಇವುಗಳ ಸರಿಯಾದ ಸ್ಥಾನ ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಇವು ಸಕಾರಾತ್ಮಕ ಶಕ್ತಿಯಿಂದ ಮನೆಯನ್ನು ತುಂಬುತ್ತವೆ. ಇದರಿಂದ ಮನೆಯಲ್ಲಿರುವಂಥ ಸದಸ್ಯರ ಉನ್ನತಿಯಾಗುತ್ತದೆ ಮತ್ತು ಸುಖ ಸಮೃದ್ಧಿಯೂ ಹೆಚ್ಚಾಗುತ್ತದೆ. ಇಂದಿನ ವಿಜ್ಞಾನವೂ ಸಹ ಈ ಮಾತನ್ನು ಒಪ್ಪಿಕೊಂಡಿದೆ. ಅದು ಮನೆಯಲ್ಲಿರುವಂಥ ಪ್ರತಿಯೊಂದು ವಸ್ತುಗಳ ಶಕ್ತಿಯ ತರಂಗಗಳನ್ನು ಬಿಡುತ್ತವೆ. ಇವುಗಳ ಪ್ರಭಾವ ಮನುಷ್ಯನ ಜೀವನದ ಮೇಲೆ ಬೀಳುತ್ತದೆ. ಇದೇ ರೀತಿಯಾಗಿ ಕೆಲವು ವಸ್ತುಗಳಿವೆ, ಇವುಗಳ ಪ್ರಭಾವ ಮನುಷ್ಯನ ಜೀವನದ ಮೇಲೆ ತುಂಬ ಹೆಚ್ಚಾಗಿ ಬೀಳುತ್ತದೆ. ಈ ವಸ್ತುಗಳು ನಮಗೆ ಸಮಯದ ಬಗ್ಗೆ ತಿಳಿಸಿಕೊಡುತ್ತವೆ. ಈ ವಸ್ತುಗಳ ಸಹಾಯದಿಂದ ನಾವು ಶುಭ ಮತ್ತು ಅಶುಭ ಸಮಯದ ಬಗ್ಗೆ ತಿಳಿಯಬಹುದು. ಇವು ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಸಮಯಗಳ ಬಗ್ಗೆ ಲೆಕ್ಕಾಚಾರವನ್ನು ಸಹ ಇಡುತ್ತವೆ. ಈ ವಸ್ತುಗಳು ಗಡಿಯಾರ ಮತ್ತು ಕ್ಯಾಲೆಂಡರ್ ಆಗಿವೆ. ಹೌದು, ಪ್ರತಿಯೊಬ್ಬರೂ ತಮ್ಮ ಮನೆಗಳಲ್ಲಿ ಗಡಿಯಾರ ಆಗಲಿ ಅಥವಾ ಕ್ಯಾಲೆಂಡರ್ಗಳನ್ನು ಬಳಸ್ತಾರೆ. ಗಡಿಯಾರ ನಮಗೆ ಕಳೆದು ಹೋದ ಸಮಯದ ಬಗ್ಗೆ, ಮುಂಬರುವಂಥ ಸಮಯದ ಬಗ್ಗೆ ನಮಗೆ ಸೂಚನೆಯನ್ನು ಕೊಡುತ್ತದೆ. ನಮ್ಮ ಜೀವನದಲ್ಲಿ ಅಧಿಕವಾಗಿ ಸಮಯಕ್ಕೆ ಮಹತ್ವ ಇದೆ. ಸಮಯವೇ ನಮ್ಮ ಜೀವನ ಚಕ್ರವನ್ನು ನಡೆಸುತ್ತದೆ. ಪ್ರತಿಯೊಬ್ಬರ ಸಮಯವು ಒಂದೇ ರೀತಿಯಾಗಿರೋದಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಸಮಯಗಳೆರಡೂ ಬರುತ್ತಿರುತ್ತವೆ. ಸಮಯ ಚಕ್ರವಂತೂ ಯಾವತ್ತಿಗೂ ನಡೆಯುತ್ತಲೇ ಇರುತ್ತದೆ. ಇದು ಯಾರಿಗೋಸ್ಕರವೂ ನಿಲ್ಲುವುದಿಲ್ಲ. ಆದರೆ ನಾವು ಶಾಸ್ತ್ರಗಳ ಅನುಸಾರವಾಗಿ ಆಚರಣೆಯನ್ನು ಮಾಡಿ ನಮ್ಮ ಸಮಯವನ್ನು ಶಕ್ತಿಶಾಲಿಯನ್ನಾಗಿಸಿಕೊಳ್ಳಬಹುದು. ವಾಸ್ತುಶಾಸ್ತ್ರದ ನಿಯಮಗಳನ್ನು ಪಾಲಿಸಿಕೊಂಡು ನಾವು ನಮ್ಮ ಜೀವನವನ್ನು ಇನ್ನಷ್ಟು ಉತ್ತಮವನ್ನಾಗಿಸಬಹುದು. ವಾಸ್ತುವಿನ ಅನುಸಾರವಾಗಿ ಗೋಡೆಯ ಮೇಲೆ ಅಂಟಿಕೊಂಡಿರುವಂಥ ಗಡಿಯಾರವು ತುಂಬಾ ಮಹತ್ವಪೂರ್ಣವಾದ ಸಂಕೇತವನ್ನು ಕೊಡುತ್ತದೆ. ಒಂದು ವೇಳೆ ಆ ಗಡಿಯಾರವನ್ನು ನೀವು ಸರಿಯಾದ ದಿಕ್ಕಿನಲ್ಲಿ ಅದರ ಸರಿಯಾದ ಸ್ಥಾನದಲ್ಲಿ ಅಳವಡಿಸಿದರೆ ಇದರಿಂದ ನಮ್ಮೆಲ್ಲರ ಜೀವನದಲ್ಲಿ ಹಲವಾರು ಅಧಿಕ ಶುಭ ಲಾಭಗಳು ಸಿಗುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಗಡಿಯಾರದ ಮತ್ತು ಕ್ಯಾಲೆಂಡರ್ನ ಸರಿಯಾದ ದಿಕ್ಕು ಸರಿಯಾದ ಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀವಿ. ಒಂದೊಳ್ಳೆ ವಾಸ್ತು ನಿಯಮಗಳನ್ನು ಪಾಲಿಸಿಕೊಂಡು ನೀವು ಗಡಿಯಾರ ಮತ್ತು ಕ್ಯಾಲೆಂಡರನ್ನು ಅವುಗಳ ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಸ್ವತಃ ನಿಮಗೆ ಒಳ್ಳೆಯ ಬದಲಾವಣೆ ಅನುಭವಕ್ಕೆ ಬರುತ್ತದೆ. ನಿಮ್ಮ ಜೀವನದ ಸಮಸ್ಯೆಗಳು ತಕ್ಷಣವೇ ದೂರ ಆಗಿರೋದನ್ನು ನೀವು ಕಾಣುವಿರಿ. ವಾಸ್ತುಶಾಸ್ತ್ರದಲ್ಲಿ ತಿಳಿಸಿದ್ದಾರೆ, ಒಂದೊಳ್ಳೆ ಗಡಿಯಾರವನ್ನು ತಪ್ಪಾದ ದಿಕ್ಕಿನಲ್ಲಿ ಅಂಟಿಸಿದ್ರೆ ಇದರ ನಕಾರಾತ್ಮಕ ಪರಿಣಾಮಗಳು ಸಿಗುತ್ತವೆ. ಹಾಗಾದರೆ ಬನ್ನಿ, ತಡೆಯಾಕೆ ಗಡಿಯಾರ ಮತ್ತು ಕ್ಯಾಲೆಂಡರ್ಗೆ ಸಂಬಂಧಿಸಿದಂಥ ಕೆಲವು ರಹಸ್ಯಪೂರ್ಣವಾದ ಮಾತುಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ಭಗವಂತನಾದ ಶಿವನಿಗೆ ನಮಸ್ಕಾರ ಮಾಡಿ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ಮೂಲಕ ಅವರ ಆಶೀರ್ವಾದ ನಿಮಗೆ ಸಿಗಲಿ. ಹಾಗೆ ಶಿವನಿಗೋಸ್ಕರ ಒಂದು ಲೈಕನ್ನು ನೀಡಿರಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲನೆಯ ನಿಯಮ ಗಡಿಯಾರದ ಆಕಾರ. ವಾಸ್ತುಶಾಸ್ತ್ರದ ಅನುಸಾರವಾಗಿ ಗಡಿಯಾರದ ಆಕಾರ ಗೋಲಾಕಾರ ಅಥವಾ ಅಂಡಾಕಾರದಲ್ಲಿದ್ದರೆ ಇದು ಅತಿ ಉತ್ತಮ ಆಗಿರುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಚೂಪಾದ ಮತ್ತು ಹರಿತಾದ ಕೋಣೆಗಳಲ್ಲಂಥ ವಸ್ತುಗಳನ್ನು ನಕಾರಾತ್ಮಕ ಶಕ್ತಿಯ ದಾರಿ ಅಂತ ತಿಳಿಸಿದ್ದಾರೆ. ಹಾಗಾಗಿ ಯಾವತ್ತಿಗೂ ಗಡಿಯಾರ ಚೌಕಾಕಾರದಲ್ಲಿ ಅಥವಾ ಆಯತಾಕಾರದಲ್ಲಿ ಇರಬಾರದು. ಗೋಲಾಕಾರ ಅಥವಾ ಅಂಡಾಕಾರದ ಗಡಿಯಾರವೇ ಸರ್ವೋತ್ತಮ ಆಗಿರುತ್ತದೆ. ಅಥವಾ ನೀವು ಬೇರೆ ಆಕಾರದ ಗಡಿಯಾರಗಳನ್ನು ಸಹ ಅಂಟಿಸಬಹುದು. ಇವುಗಳಲ್ಲಿ ಚೂಪಾದ ಕೋಣೆಗಳು ಇರಬಾರದು. ಎರಡನೆಯ ವಿಷಯ, ಗಡಿಯಾರದಲ್ಲಿ ದೇವಾನುದೇವತೆಗಳ ಚಿತ್ರ ಇರಬಾರದು. ಈಗಿನ ದಿನಗಳಲ್ಲಿ ಮಾರ್ಕೆಟ್ನಲ್ಲಿ ಹಲವಾರು ಪ್ರಕಾರದ ಗಡಿಯಾರಗಳು ಬಂದಿವೆ. ಇವುಗಳ ಒಳಗಡೆ ದೇವರ ಚಿತ್ರಗಳು ಇರುತ್ತವೆ. ನೆನಪಿಟ್ಕೊಳ್ಳಿ, ಮರೆತರೂ ಸಹ ಇಂಥ ಗಡಿಯಾರವನ್ನು ನೀವು ತೆಗೆದುಕೊಳ್ಳಬೇಡಿ. ಯಾಕಂದರೆ ಇಲ್ಲಿ ಎಲ್ಲರೂ ದೇವರ ಫೋಟೋ ಮೂರ್ತಿಗಳನ್ನು ಪೂಜೆ ಮಾಡ್ತಾರೆ. ಫೋಟೋಗಳ ಮೇಲೆ ಹಾರ ಅಥವಾ ಮಾಲೆಗಳನ್ನು ಹಾಕುತ್ತಾರೆ, ಧೂಪ ಅಗರಬತ್ತಿಗಳನ್ನು ಹಚ್ಚುತ್ತಾರೆ. ಒಂದು ವೇಳೆ ಗಡಿಯಾರದಲ್ಲಿ ದೇವರ ಫೋಟೋ ಇದ್ದರೆ ನಾವು ಈ ಎಲ್ಲ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗೋದಿಲ್ಲ. ಹಲವಾರು ದಿನಗಳ ತನಕ ಗಡಿಯಾರದಲ್ಲಿ ಧೂಳು ಹಾಗೇ ಇದ್ದಿರುತ್ತದೆ. ಇದರಿಂದ ದೇವರಿಗೆ ಅವಮಾನ ಮಾಡಿದಂತಾಗುತ್ತದೆ. ಈ ಒಂದು ಕಾರಣದಿಂದಾಗಿ ಇಂಥ ಗಡಿಯಾರದಲ್ಲಿ ದೇವರು ವಾಸ ಮಾಡೋದಿಲ್ಲ, ಬದಲಿಗೆ ಇಲ್ಲಿ ನಕಾರಾತ್ಮಕ ಶಕ್ತಿಗಳ ವಾಸ ಆಗುತ್ತದೆ. ಮೂರನೆಯ ನಿಯಮ, ನಿಂತು ಹೋದಂಥ ಗಡಿಯಾರ ಮನೆಯಲ್ಲಿ ಇರಬಾರದು. ವಾಸ್ತುಶಾಸ್ತ್ರದ ಅನುಸಾರವಾಗಿ ನಿಮ್ಮ ಮನೆಯಲ್ಲಿರುವಂಥ ಗೋಡೆಗಳ ಮೇಲೆ ಇರುವಂಥ ಗಡಿಯಾರವು ಯಾವತ್ತಿಗೂ ನಿಂತು ಹೋಗಬಾರದು. ನಿಂತು ಹೋದ ಗಡಿಯಾರವನ್ನು ಗೋಡೆಯ ಮೇಲೆ ಇಡಬಾರದು, ಇಲ್ಲವಾದರೆ ಇದರ ಅಶುಭ ಪರಿಣಾಮಗಳು ಸಿಗುತ್ತವೆ. ಗಡಿಯಾರ ಯಾವತ್ತಿಗೂ ಸರಿಯಾದ ಸಮಯಕ್ಕೆ ಇರಬೇಕು.
ಬೇಕಾದರೆ ನೀವು ಸಮಯವನ್ನು ಸ್ವಲ್ಪ ಮುಂದೆ ಇರಿಸಬಹುದು, ಆದರೆ ಯಾವತ್ತಿಗೂ ಸಮಯವನ್ನು ಹಿಂದೆ ಇಡಬಾರದು. ವಾಸ್ತು ನಿಯಮದ ಅನುಸಾರವಾಗಿ ನಿಂತು ಹೋದ ಗಡಿಯಾರ ದುರ್ಭಾಗ್ಯವನ್ನು ತರುತ್ತದೆ. ಯಾವ ಗಡಿಯಾರ ಸಮಯಕ್ಕಿಂತ ಹಿಂದೆ ನಡೆಯುತ್ತದೆಯೋ ಅಂಥ ಮನೆಯಲ್ಲಿರುವಂಥ ಜನರು ಯಾವತ್ತಿಗೂ ಎಲ್ಲ ಕಾರ್ಯಗಳಲ್ಲಿ ಹಿನ್ನಡೆಯಲ್ಲಿ ಇರ್ತಾರೆ. ಇವರಲ್ಲಿ ವಿಕಾಸ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲಿ ಗಡಿಯಾರವನ್ನು ಅಂಟಿಸುವಾಗ ಈ ಒಂದು ಮಾತಿನ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿರಿ. ಮೂರನೆಯ ನಿಯಮ, ಗಡಿಯಾರದ ಸರಿಯಾದ ದಿಕ್ಕು. ವಾಸ್ತುಶಾಸ್ತ್ರದ ಅನುಸಾರವಾಗಿ ಗಡಿಯಾರವನ್ನು ಯಾವತ್ತಿಗೂ ದಕ್ಷಿಣ ದಿಕ್ಕಿನಲ್ಲಿ ಅಳವಡಿಸಬಾರದು. ದಕ್ಷಿಣ ದಿಕ್ಕು ಮೃತುವಿನ ದಿಕ್ಕು ಅಂತ ತಿಳಿಯಲಾಗಿದೆ. ಈ ಗೋಡೆಯ ಮೇಲೆ ಗಡಿಯಾರವನ್ನು ಅಂಟಿಸಿದರೆ ಇದರ ನಕಾರಾತ್ಮಕ ಪ್ರಭಾವಗಳು ಬೀಳುತ್ತವೆ. ಒಂದು ವೇಳೆ ದಕ್ಷಿಣ ದಿಕ್ಕಿನತ್ತ ಗಡಿಯಾರವನ್ನು ಅಂಟಿಸಿದರೆ ಗಡಿಯಾರವನ್ನು ನೋಡುವಾಗ ಮನುಷ್ಯನ ಮುಖ ದಕ್ಷಿಣ ದಿಕ್ಕಿನತ್ತ ಇರುತ್ತದೆ. ಇದನ್ನು ಅಶುಭ ಅಂತ ತಿಳಿಯಲಾಗಿದೆ. ದಕ್ಷಿಣ ನಿಲ್ಲುವಂಥ ದಿಕ್ಕು ಆಗಿರುತ್ತದೆ. ಹಾಗಾಗಿ ಇಲ್ಲಿ ಸಮಯ ಸೂಚಕ ವಸ್ತುಗಳನ್ನು ಇಡಬಾರದು. ಇದರಿಂದ ಮನೆಯ ಜನರ ಅವಕಾಶಗಳು ನಿಂತು ಹೋಗುತ್ತವೆ ಮತ್ತು ಮನೆಯ ಮುಖ್ಯಸ್ಥರ ಆರೋಗ್ಯದ ಮೇಲೆ ಇದರ ಕೆಟ್ಟ ಪ್ರಭಾವ ಬೀಳುತ್ತದೆ. ಗಡಿಯಾರವನ್ನು ಯಾವತ್ತಿಗೂ ಪೂರ್ವ ದಿಕ್ಕಿನಲ್ಲಿ ಅಥವಾ ಉತ್ತರ ದಿಕ್ಕಿನ ಗೋಡೆಯ ಮೇಲೆ ಅಂಟಿಸಬೇಕು. ಇಲ್ಲಿ ಈ ಒಂದು ಮಾತನ್ನು ಕೂಡ ನೆನಪಿನಲ್ಲಿಟ್ಕೊಳ್ಳಿ. ಗಡಿಯಾರವನ್ನು ಯಾವತ್ತಿಗೂ ಮುಖ್ಯ ದ್ವಾರದ ಮೇಲೆ ಅಥವಾ ಅದರ ಆಚೆ ಅಂಟಿಸಬಾರದು. ಇಲ್ಲವಾದರೆ ಇದರ ಸಮಯದ ಅಶುಭವಾದ ಪ್ರಭಾವ ನಿಮ್ಮ ದಿನಚರ್ಯದ ಮೇಲೆ ಬೀಳುತ್ತದೆ. ನಾಲ್ಕನೆಯ ಮಾತು, ಕ್ಯಾಲೆಂಡರ್ನ ದಿಕ್ಕು. ಸ್ನೇಹಿತರೆ, ಗಡಿಯಾರ ಸಮಯವನ್ನು ತೋರಿಸುತ್ತದೆ, ಇನ್ನೊಂದೆಡೆ ಕ್ಯಾಲೆಂಡರ್ ನಮಗೆ ಶುಭ ಮತ್ತು ಅಶುಭ ತಿಥಿಯಗಳ ಬಗ್ಗೆ ತಿಳಿಸಿಕೊಡುತ್ತದೆ. ಹಾಗಾಗಿ ಕ್ಯಾಲೆಂಡರನ್ನು ಅಳವಡಿಸಲು ಶುಭ ದಿಕ್ಕನ್ನೇ ಆಯ್ಕೆ ಮಾಡಬೇಕು. ವಾಸ್ತುಶಾಸ್ತ್ರದಲ್ಲಿ ಕ್ಯಾಲೆಂಡರನ್ನು ಅಳವಡಿಸಲು ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕು ಅತಿ ಉತ್ತಮ ಅಂತ ತಿಳಿಸಿದ್ದಾರೆ. ಪೂರ್ವ ದಿಕ್ಕಿನತ್ತ ಕ್ಯಾಲೆಂಡರನ್ನು ಅಳವಡಿಸಿದ್ರೆ ಮನುಷ್ಯನಲ್ಲಿ ಪ್ರಗತಿ ಆಗುತ್ತದೆ. ಈ ದಿಕ್ಕಿನಲ್ಲಿ ಏನಾದರೂ ಉದಯಿಸುತ್ತಿರುವಂಥ ಸೂರ್ಯನ ಚಿತ್ರಗಳನ್ನೇನಾದರೂ ಅಂಟಿಸಿದ್ರೆ ಇದು ಕೆಂಪು ಅಥವಾ ಗುಲಾಬಿ ಬಣ್ಣದಲ್ಲಿದ್ದರೆ ಇದರಿಂದ ಅತ್ಯಂತ ಶುಭ ಪರಿಣಾಮಗಳು ಸಿಗುತ್ತವೆ. ಉತ್ತರ ದಿಕ್ಕಿನಲ್ಲಿ ಸಮುದ್ರ, ನದಿ, ಝರಿಗಳು ಇತ್ಯಾದಿ ಚಿತ್ರಗಳುಳ್ಳ ಕ್ಯಾಲೆಂಡರ್ಗಳನ್ನು ಅಂಟಿಸಬೇಕು. ಇವುಗಳಲ್ಲಿ ಹಚ್ಚು ಹಸಿರಾದ ಬಣ್ಣಗಳನ್ನು ಹೆಚ್ಚಾಗಿ ಬಳಸಿರಬೇಕು. ಇಲ್ಲಿ ಈ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಕ್ಯಾಲೆಂಡರ್ನಲ್ಲಿ ಹಿಂಸಾತ್ಮಕ ಪ್ರಾಣಿಗಳಾಗಲಿ ದುಃಖದ ಮುಖವುಳ್ಳ ಚಿತ್ರಗಳು ಇರಬಾರದು. ಯಾಕಂದರೆ ಈ ಪ್ರಕಾರದ ಚಿತ್ರಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಸಂಚರಿಸುವಂತೆ ಮಾಡುತ್ತವೆ. ಯಾವತ್ತಿಗೂ ಹಳೆಯ ಕ್ಯಾಲೆಂಡರ್ ಮೇಲೆ ಹೊಸ ಕ್ಯಾಲೆಂಡರನ್ನು ಹಾಕಬೇಡಿ. ಈ ರೀತಿ ಮಾಡಿದ್ರೂ ಕೂಡ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹರಿದಾಡುತ್ತದೆ. ಮಾಹಿತಿ ಇಷ್ಟಾದರೆ ಕಮೆಂಟ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆದು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.